ಉತ್ತರ ಕನ್ನಡ ಶೈಕ್ಷಣಿಕ ಜಿಲ್ಲೆಯ ಉತ್ತಮ ಶಿಕ್ಷಕರ ಪ್ರಶಸ್ತಿ ಘೋಷಿಸಲಾಗಿದೆ. ಸೆಪ್ಟೆಂಬರ್ 5 ರಂದು ಕಾರವಾರದ ಹಿಂದೂ ಹೈಸ್ಕೂಲ್ ನಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಕಾರವಾರದ ಇಡೂರ್ನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವನಿತಾ ಎಸ್ ನಾಯ್ಕ್, ಅಂಕೋಲಾದ ವಂದಿಗೆ ಆಗೇರ್ಕೇರಿಯ ಕಿರಿಯ ಪ್ರಾಥಮಿಕ ಶಾಲೆಯ ಭಾರತಿ ಗಣಪತಿ ನಾಯಕ್, ಕುಂಟಾ ಉಳ್ಳೂರ್ ಮಠ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶ್ರೀಕಾಂತ್ ಮಂಜುನಾಥ್ ಆಚಾರಿ, ಹೊನ್ನಾವರ್ ಕೂಡ್ಲದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸತ್ಯನಾರಾಯಣ್, ಲಕ್ಷ್ಮೀ ನಾರಾಯಣ್ ಹೆಗಡೆ, ಬಟ್ಕಳ್ ಮೂಡ್ಬಟ್ಕಳದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಗೀತಾ ಶಿರೂರ್ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಕಾರವಾರ ಚೆಂಡಿಯಾ ನಂಬರ್ 1 ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಜ್ಯೋತಿ ಬಾಬನಿ ಗುನ್ಗಿ, ಅಂಕೋಲಾ ತೆಂಕಣಕೇರಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಯಾಸ್ಮಿನ್ ಬಾನು ಏಷೇಕ್, ಕುಂಟಾ ಗುಡೆ ಅಂಗಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ವಸಂತ್ ವಸುದೇವ್ ಶಾನ್ಬಾಗ್, ಹೊನ್ನಾವರ ಹಿರೇಮಠದ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆಯ ಬಿಬಿ ಫರೀದಾ ಐಶೇಖ್, ಬಟ್ಕಳ್ ಕುಕ್ನೀರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ರೇಖಾ ವಿ ಫಟಗಾರ್ ಮತ್ತು ಪ್ರೌಢಶಾಲಾ ವಿಭಾಗದಲ್ಲಿ ಕಾರವಾರ ತೊಡೂರ್ನ ಸರ್ಕಾರಿ ಪ್ರೌಢಶಾಲೆಯ ಉಮೇಶ್ ಕೆ ನಾಯಕ್, ಅಂಕೋಲಾ ಬೇಲೇಕೇರಿ ಸರ್ಕಾರಿ ಪ್ರೌಢಶಾಲೆಯ ಪ್ರಶಾಂತ್ ದಿನಕರ್ ನಾಯಕ್, ಕುಂಟಾ ಗಿಬ್ ಹೈಸ್ಕೂಲ್ನ ಡಿಜಿ ಶಾಸ್ತ್ರಿ, ಹೊನ್ನಾವರ್ ಗೇರ್ಸಪ್ಪ ಸರ್ಕಾರಿ ಪ್ರೌಢಶಾಲೆಯ ಬಾಬು ಲಚ್ಚಯ್ಯ ನಾಯ್ಕ್, ಬಟ್ಕಳ್ ಮುಂಡಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಚೆನ್ನವೀರಪ್ಪ ಆರ್ ಹೊಸ್ಮನಿ ಇವರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ.